Scientists dream about doing great things. Engineers do them, said James A. Mishner, and Dr. D. Timmaya Institute of Technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of Karnataka, India. Established by a great philanthropist and educationalist. My vision is to develop world-class institute out of the students who hear from socially, economically weaker sections of the society. We need a vision, a commitment and a very, very strong will. I think the gratification is what better social and charity work than I do. And I will follow in his footsteps and continue to do that. Smithsphere for an excellent academic experience and growth. Dr. T. Timmaya of Technology is imparting quality technical education and empowering the students and thereby transforming the students. The Biofuel Research Information and Demonstration Center at Dr. TTIT has been bringing awareness about renewable sources of energy amongst the students and general public of the Kolar district. For civil and mechanical students, we have a CAD center. I have a dream to get placed in a good company, and this college helped me by providing placement training classes like TCS IT employability, and also we have been trained for Cisco Networking Academy. With many scholarship programs running, the institute walks the extra mile. I was from a poor background, so in that situation my entire fees was paid by President Venkat Vardhan sir. To be back here, lot of changes, lot of positive changes, more hostels, campus improvement, and it's great. Recent. ನೀವು ಕಂಪ್ಲೀಟ್ ಆಗಿ ಇರೋ ನೀರನ್ನ ಚೆಲ್ಬಿಟ್ಟು ಡ್ರೈ ಪಣ್ಣು ಡ್ರೈ ಮಾಡಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ನೀರ್ ನೀರ್ ಇದು ಮಾಡಿಸ್ಕೊಳಕ್ಕೆ ಎಲ್ಲ ಹೆಂಗನ್ನ ಮನೆ ಮುಂದೆಲ್ಲ ನೀಟಾಗಿ ಇಟ್ಕೋಬೇಕು ಯಾವ್ದೇ ಕಾರಣಕ್ಕೂ ಈ ಹುಳುಗಳು ಬರ್ತಾವೆ ನೀರಲ್ಲಿ ಅದು ಲಾರ್ವ ಅಂತ ಅದರಿಂದಾನೆ ಸೊಳ್ಳೆ ಬರೋದು ಡೆಂಗು ಅದಕ್ಕೆ ಸ್ವಲ್ಪ ಜಾಗ್ರತೆ ಆಗಿ ಇಟ್ಕೊಂಡು ಇದ್ ಮಾಡ್ರಮ್ಮ ಮನೆಗಳ ಹತ್ರ ಯಾರಾದ್ರೂ ಇನ್ ಜ್ವರ ಇರಾ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೋಬೇಕು ಟೆಸ್ಟ್ ಮಾಡಿಸ್ಕೊಂಡು ಅದ್ ಏನಿದೆಯಾ ಪಾಸಿಟಿವ್ ಇಲ್ದಿರಾ ಇದ್ರೆ ಆರಾಮಾಗಿ ವೈರಲ್ ಫೀವರ್ಸ್ ಇರ್ತವೆ ಹಂಗೇನಾದ್ರೆ ಮುಂಜಾಗ್ರತೆ ಕ್ರಮ ತಗೊಂಡು ನಮ್ ಪಂಚಾಯತಿಗೆ ತಿಳಿಸ್ಬೇಕು. ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವಾಣಿ ಶ್ರೀನಿವಾಸ್ ಹಾಗೂ ಅಭಿವೃದ್ಧಿ ಅಧಿಕಾರಿ ಎಜಾಜ್ ಪಾಷರಿಂದ ಡಿಡಿಟಿ ಪೆನಾಯಿಲ್ ಸಿಂಪಡಣೆ. ರಾಜ್ಯ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಅಧಿಕವಾಗುತ್ತಿರುವ ಹಿನ್ನೆಲೆಯಲ್ಲಿ ಪಾರಂಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಾಣಿ ಶ್ರೀನಿವಾಸ್ ಹಾಗೂ ಅಭಿವೃದ್ಧಿ ಅಧಿಕಾರಿ ಎಜಾಜ್ ಪಾಷಾರ ಅವರ ನೇತೃತ್ವದಲ್ಲಿ ಪಾರಂಡಳ್ಳಿ ಗ್ರಾಮದ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ತುರ್ತು ಸಭೆಯನ್ನು ನಡೆಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಾಣಿ ಶ್ರೀನಿವಾಸ್ ಗ್ರಾಮದ ವಿವಿಧ ಬಡಾವಣೆಗಳಿಗೆ ತೆರಳಿ ತಾವೇ ಖುದ್ದು ಡಿಡಿಟಿ ಹಾಗೂ ಔಷಧಿ ಫಿನಾಯಿಲ್ಗಳನ್ನು ಚರಂಡಿಗಳಿಗೆ ಸಿಂಪಡಿಸಿ ನಾಗರಿಕರಿಗೆ ಡೆಂಗ್ಯೂ ಕಾಯಿಲೆಯ ತೀವ್ರತೆಯನ್ನು ವಿವರಿಸಿ ಮನೆಗಳ ಬಳಿ ಸುತ್ತಮುತ್ತಲ ಜಾಗಗಳಲ್ಲಿ ಹೆಚ್ಚಿನ ದಿನಗಳು ಶೇಖರಿಸಿರುವ ಶುದ್ಧವಾದ ನೀರನ್ನು ಹೊರಗೆ ಚೆಲ್ಲಬೇಕು ಎಂದು ಚಪ್ಪಲಿಗಳು ಯಾವ ಇಡಬಾರ್ದು ಮನೆ ಸ್ವಚ್ಛವಾಗಿರ್ಬೇಕು ಸೊಳ್ಳೆ ಕೂತ್ಕೊಳ್ಳೋಕೆ ಅವಕಾಶ ಇಡಬಾರ್ದು ಅದು ಮೊಟ್ಟೆ ಒಂದು ಸೊಳ್ಳೆ ಬಂದು 120 ಮೊಟ್ಟೆ ಇಡುತ್ತಂತೆ ಅದು ಡೆಂಗು ಜ್ವರ ಕಾರಣವಾಗುತ್ತದೆ ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ನಿಮ್ಮಂತ ವಯಸ್ಸಾಗಿರುವಾಗೆಲ್ಲ ಫಸ್ಟ್ ಮಕ್ಕಳಿಗೆ ನಿಮ್ಮಂತ ಅವ್ರಿಗೆ ಜಾಸ್ತಿ ಬರೋದು ಅದಕ್ಕೆ ನಿಮ್ಮ ಮನೆ ಹತ್ರ ಸ್ವಚ್ಛವಾಗಿ ಇಟ್ಕೋಬೇಕು ನೀವು ಸ್ವಚ್ಛತೆ ಬೆಳಗ್ಗೆ ಸಾಯಂಕಾಲ
ರಾಜ್ಯದಲ್ಲಿ ಡೆಂಗು ಜ್ವರ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯತ್ ಪಾರನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತಿನ ದಿವಸ ಮುಂಜಾಗ್ರತಾ ಕ್ರಮಗಳಾಗಿ ಎಲ್ಲ ಏನು ಚರಂಡಿಗಳಿಗೆ ಬ್ಲೀಚಿಂಗ್ ಪೌಡ್ರು ಮತ್ತು ಫೆನಾಯಿಲ್ಗಳನ್ನು ಸಿಂಪಡಣೆ ಮಾಡಿ ಮನೆ ಮನೆಗೆ ತೆರಳಿ ಎಲ್ಲ ಗ್ರಾಮಗಳ ಎಲ್ಲ ಪ್ರತಿ ಮನೆಗೂ ತೆರಳಿ ಜಾಗೃತಿ ಮೂಡಿಸ್ಬೇಕಂತ ನಾವು ಇವತ್ತಿನ ದಿವಸ ಕ್ರಮ ತಗೊಂಡಿದ್ದೀವಿ. ಸೊ ಈ ಒಂದು ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಬಯಸ್ತೀರ? ಎಲ್ಲ ಸಾರ್ವಜನಿಕರಲ್ಲೇ ಒಂದು ಮನವಿ, ಮನೆಗಳ ಹತ್ರ ತೆಂಗಿನ ಚಿಪ್ಪು ಏನು ಟೈರು ಮತ್ತು ನಿಮ್ಮ ಸಂಪುಗಳಲ್ಲಿ ಏನು ಪ್ರತಿ ವಾರ ಶುಕ್ರವಾರ ದಿನ ನಾವು ಡ್ರೈ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಹಕರಿಸ್ಬೇಕು ಈ ಒಂದು ವಿಷಯಕ್ಕೆ. ಏನಪ್ಪ ಅಂದರೆ ಎಲ್ಲ ಮನೆಗಳಲ್ಲಿ ಆವತ್ತಿನ ದಿವಸ ಇರ್ತಕ್ಕಂತಹ ನೀರನ್ನು ಶೇಖರಣೆ ಆಗಿರ್ತಕ್ಕಂಥ ನೀರನ್ನು ಚೆಲ್ಲಿ ಒಣಗಿಸಿ ಮತ್ತೆ ನೀರನ್ನು ತುಂಬಿಸ್ಕೋಬೇಕು. ಇದರಿಂದ ಉಲ್ಬಣವಾಗುವ ಲಾರ್ವಾಸ್ ಏನಿರ್ತವೋ ಅವನ್ನೆಲ್ಲ ನಾಶ ಆಗುತ್ತೆ. ಈ ಆ ನಂತರ ಈ ಸೊಳ್ಳೆ ಉತ್ಪತ್ತಿ ಆಗೋದನ್ನು ಕಮ್ಮಿ ಆಗುತ್ತೆ. ಸೊ ಪ್ರತಿಯೊಬ್ಬರು ತಮ್ಮ ವೈಯಕ್ತಿಕವಾಗಿ ಜಾಗೃತಿಯನ್ನು ಮೂಡಿಸ್ಕೊಂಡು ಈ ಒಂದು ಮಹಾಮಾರಿಯನ್ನು ತಡೆಹಿಡಬೇಕಂತ ನಾನು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಪಾರನಹಳ್ಳಿ ಅಧ್ಯಕ್ಷರು ವೈ ವಾಣಿ ಶ್ರೀನಿವಾಸ್ ಅಂತ. ಡೆಂಗು ಜ್ವರ ಇದ್ದ ಇಲ್ಲ ಈ ಸದ್ಯ ಈ ಕಡೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಇದೆ, ಈ ಕಡೆ ನಮ್ಮ ಕಡೆ ಇಲ್ಲ. ಆದ್ರೂ ಮುಂದ್ರ ಜಾಗೃತಿ ತಗೊಂಡು ಮನೆ ಮನೆಗೆ ಹೋಗಿ ಹೇಳ್ಕೊಂಡು ಅಲ್ಲಿ ಅಲ್ಲಿ ಎಲ್ರಿಗೂ ಜನಗಳೆಲ್ಲ ಹೇಳ್ಕೊಂಡು ಬರ್ತಾ ಇದೀವಿ ಸರ್. ನಾವು ಚರಂಡಿಗೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿ ಫೆನಾಯಿಲ್ ಎಲ್ಲ ಇದು ಮಾಡಿ ಬರ್ತಾ ಇದೀವಿ ಸರ್. ಹೇಳಬ ಇವಾಗ ಪಂಚಾಯತಿಯಿಂದ DDT ಪೌಡ್ರು ಫೆನಾಯಿಲ್ ಎಲ್ಲ ಹಾಕ್ತಾ ಇದ್ರೆ ಏನನ್ಸುತ್ತಮ್ಮ ನಿಮಗೆ? ಒಳ್ಳೇದೇ ಅಲ್ಲ ಸರ್, ಮನೆ ಹತ್ರ ಎಲ್ಲ ಚರಂಡಿಗಳೆಲ್ಲ ಹಂಗಿರುತ್ತೆ, ಅದ್ರಮೇಲೆ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕ್ತಾ ಅದು ಒಳ್ಳೇದೇ ಅಲ್ಲ ಸರ್. ಸೊಳ್ಳೆಗಳೆಲ್ಲ ಬರ್ದಿರ ಇರುತ್ತೆ, ಅದರಿಂದ ತುಂಬ ಹೆಲ್ಪ್ ಆಗುತ್ತಲ್ಲ ಸರ್ ಮಕ್ಕಳಿಗೆ ಮನೆಯಲ್ಲಿರೋರಿಗೆಲ್ಲ. ಈಗ ಅಧ್ಯಕ್ಷಕ್ಕೂ PDO ಏನು ಹೇಳ್ತೀರ? ಥ್ಯಾಂಕ್ಸ್ ಹೇಳ್ತೀವಿ ಸರ್, ಅವರೆಲ್ಲ ಮಾಡಿದಾರಲ್ಲ ಸರ್, ಬಂದು ಎಲ್ಲ ಕಾಲೋನಿಗಳಲ್ಲೂ ಬಂದು ನೋಡಿದ್ದಾರೆ, ಎಲ್ಲ ಬ್ಲೀಚಿಂಗ್ ಪೌಡ್ರು ಎಲ್ಲ ಹಾಕೊಂಡ್ಬಂದಿದ್ದಾರೆ, ಅದೆಲ್ಲ ಒಳ್ಳೇದಲ್ಲ ಸರ್, ಅವ್ರಿಗೋಸ್ಕರ ಥ್ಯಾಂಕ್ಸ್ ಅಂತ ಹೇಳ್ತೀವಿ.